ಈ ಎಲ್ಲ ನಾಯಿಗಳು ಬೊಗಳ್ತಾ ಇದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂತ ವ್ಯಕ್ತಿತ್ವ ಸಿದ್ದರಾಮಯ್ಯರಲ್ಲ ಅದೇ ಅವನು ಪ್ರತಾಪ್ ಶಿವನ ಪೇಪರ್ ಶಿವನ ಲೋಕಸಭಾ ಸದಸ್ಯರು ಅಂತ ಹೇಳ್ತಾ ಇದ್ದಾರೆ ಪ್ರತಾಪ್ ಪೇಪರ್ ಸಿಂಹ ಅವರೇ ಆನೆ ನಡೀತಾ ಇರುತ್ತೆ ನಾಯಿಗಳು ಬೊಗಳ್ತಾ ಇರ್ತವೆ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಒಂದು ನಾಣ್ಯದ ಎರಡು ಮುಖಗಳು ಮೊಟ್ಟೆ ಒಡೆಯುವಂತ ಕೆಲಸ ಮಾಡಿದ್ದಾರೆ ಮೊಟ್ಟೆ ತಿನ್ನೋ ಆಹಾರ ರೀ ಯಡಿಯೂರಪ್ಪನವರು ಸಹ ಮೊಟ್ಟೆ ಒಡೆಯೋದನ್ನು ಖಂಡಿಸಿದ್ದಾರೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರದ ಎಲ್ಲ ಮಂತ್ರಿಗಳಿಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ ಬಿಜೆಪಿ ಅವರಿಗೆ ಆರ್ಎಸ್ಎಸ್ನವರಿಗೆ ನಡುಕಷ್ಟೇ ಅಲ್ಲ ಅವರು ಬುಡಾನೂ ಅಲ್ಲಾಡ್ತಾ ಇದೆ ಈ ಪ್ರಭಾವಿ ನಾಯಕರುಗಳಿಗೆ ಸುಸ್ತಾಗಿ ಹೋಗಿದೆ ಬಿಜೆಪಿಗೆ ಜನಗಳೇ ಮತ ಹಾಕೋದಿಲ್ಲ ಕರ್ನಾಟಕದ ಎರಡನೇ ದೇವರಾಜ್ ಅರಸ್ ಅಂದ್ರೆ ಸಿದ್ದರಾಮಯ್ಯನವರು ಇಷ್ಟಾದರೂ ಬುದ್ಧಿ ಬೇಡವಾ ನಿಮಗೆ ಅಪ್ಪಚ್ಚು ರಂಜನ್ ಅವರೇ ಭೂಪಯ್ಯ ಅವರೇ ಬಿಜೆಪಿಯನ್ನು ಹೊಡೆದೋಡಿಸ್ತಾರೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರ್ತಾರೆ ತಪ್ಪನ್ನು ಒಪ್ಪಿಕೊಳ್ಳುವವರೆಗೂ ಬಿಡೋದಿಲ್ಲ ನಾನು ಮಹಂತೇಶ್ ಲಕ್ಷ್ಮಣ ಹಟ್ಟಿ ಅಂತೇಳಿ ಮೂಲತಃ ಬಾದಾಮಿಯವರು ಈ ಹಿಂದೆ ಸಿದ್ದರಾಮ ಸಾಹೇಬರ ಸರ್ಕಾರದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 5 ವರ್ಷಗಳ ಕಾಲ ಸೇವೆ ಮಾಡಿದ್ದೇನೆ ಸಿದ್ದರಾಮಯ್ಯ ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ಪ್ರಮುಖ ರೂಪುರೇಷೆ ಮತ್ತು ಒಂದಷ್ಟು ನಿಂತುಕೊಂಡು ಕೆಲಸ ಮಾಡಿಸೋದರಲ್ಲಿ ನೀವು ಕೂಡ ಪ್ರಮುಖರು ಹೌದು ಅಲ್ಲಿ ಆ ಕಾರ್ಯಕ್ರಮದ ಸಿದ್ಧತೆ ಹೇಗಿತ್ತು ಆ ಕಾರ್ಯಕ್ರಮದ ಬಗ್ಗೆ ಸಿದ್ದರಾಮಯ್ಯರ ಅಭಿಪ್ರಾಯ ಏನಾಗಿತ್ತು ಏನ್ ಕತೆ ಅದರ ಬಗ್ಗೆ ಒಂದಷ್ಟು ಮಾತಾಡ್ಬೋದು ನೋಡಿ ಇಡೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸಹ ಸಿದ್ದರಾಮಯ್ಯನವರ ವ್ಯಕ್ತಿಕ ವಿಚಾರ ಅವರ ತತ್ವ ಸಿದ್ಧಾಂತ ಅವರ ಸೈದ್ಧಾಂತಿಕ ನೆಲೆಗಳ ಮೇಲೆ ಇಡೀ ರಾಷ್ಟ್ರಕ್ಕೆ ಒಬ್ಬ ಸಿದ್ದರಾಮಯ್ಯನವರು ದೊಡ್ಡ ವ್ಯಕ್ತಿ ಅನ್ನೋದನ್ನು ಬಿಂಬಿಸುವಂಥ ಏನು ಒಂದು ದೊಡ್ಡ ಸಂದೇಶ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದೆ ಯಾಕಂದರೆ ಸಿದ್ದರಾಮಯ್ಯನವರ ಉತ್ಸವದ ಹೆಸರ ಮೇಲೆ ನನಗೆ ಗಮನಕ್ಕಿರೋ ಹಾಗೆ 15-20 ವರ್ಷಗಳ ಕಾಲದಲ್ಲಿ ಈ 15 ಲಕ್ಷ ಜನ ಒಂದೆಡೆ ಯಾವತ್ತೂ ಸೇರಿದ್ದಿಲ್ಲ ಆದರೆ ಈ ಬಿ ಜೆ ಪಿಯವರು ಆರೋಪ ಮಾಡ್ತಾ ಇದ್ದಾರೆ ದುಡ್ಡು ಕೊಟ್ಟು ಸೇರಿಸಿದ್ದೀರಂತೆ ನಿಮಗೆ ನಾನು ಓಪನ್ ಆಗಿ ಬಿ ಜೆ ಪಿ ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರದ ಎಲ್ಲ ಮಂತ್ರಿಗಳಿಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ ನೀವು ಇಷ್ಟೊಂದು ಜನ ಸೇರಿಸಿ ತೋರಿಸಿ ಅದು ಸಾಧ್ಯಿಲ್ಲ ಸಿದ್ದರಾಮಯ್ಯ ಸಾಹೇಬರೊಬ್ಬರು ಅವರು ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಆ ಶಕ್ತಿ ಇರೋದರಿಂದ ಎಲ್ಲ ಜಾತಿ ಜನಾಂಗದ ಮೇರು ಒಬ್ಬ ವ್ಯಕ್ತಿಯಾಗಿ ಅಲ್ಲಿ ಜನ ಸೇರ್ತು 224 ಕ್ಷೇತ್ರಗಳಿಂದ ಯಾರೂ ಸಹ ಅವರನ್ನು ಹೋಗ್ರಿ ಮಾಡ್ರಿ ಅನ್ನೋ ವಿಚಾರ ಇಲ್ಲದೇ ಸಿದ್ದರಾಮಯ್ಯನವರ ಹುಟ್ಟುಹಬ್ಬಕ್ಕಾಗಿ ನಾನು ಅವರಿಗೆ ಹೋಗಿ ವಿಶ್ ಮಾಡೋಣ ಅವರ ಪ್ರೀತಿ ಅಭಿಮಾನಕ್ಕೆ ನಾನೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂಥೇಳಿ ತಾವು ಸ್ವತಃ ಸ್ವಇಚ್ಛೆಯಿಂದ ದಾವಣಗೆರೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹೀಗಾಗಿ ಇಡೀ ಒಂದು ಇದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮವಲ್ಲ ರಾಷ್ಟ್ರ ಮಟ್ಟದ ಕಾರ್ಯಕ್ರಮವಾಗಿ ಬಿಂಬಿಸಿದೆ ಬಿ ಜೆ ಪಿಯವರಿಗೆ ಆರ್ ಎಸ್ ಎಸ್ನವರಿಗೆ ಈ ಒಂದು ಕಾರ್ಯಕ್ರಮ ಆದಮೇಲೆ ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಏನಾದರೂ ಮಾಡಿ ಸಿದ್ದರಾಮಯ್ಯನ ಹೆಸರನ್ನು ಅದಕ್ಕೆ ಹೆಸರಿಗೆ ಭಂಗ ತರಬೇಕಂತೇಳಿ ದಿವಸ ಒಂದು ದಿನ ಒಂದು ಯಾವ್ದಾರ ಒಂದು ಇಶ್ಯೂ ಅನ್ನ ಎತ್ತಾ ಇದ್ದಾರೆ ನೀವು ಹೇಳ್ತಿರೋ ಪ್ರಕಾರ ಸಿದ್ದರಾಮಯ್ಯ ನಂತರ ಬಿಜೆಪಿ ಪತ್ರಗುಟ್ಟ ಸ್ಟಾರ್ಟ್ ಮಾಡಿದೆ ಅವರ ಬುಡ ಮೇಲಾಗೋ ಪರಿಸ್ಥಿತಿ ಬಂದಿದೆ ಅನ್ನೋದು ನಿಮ್ಮ ಮಾತಿನ ದಾಟಿ ಹೌದು ಅಂದ್ರೆ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕೂಡ ಈ ಪ್ರೋಗ್ರಾಮ್ ಇಂದ ಹೆಚ್ಚಾಯ್ತಾ ಬಿಜೆಪಿಗೆ ಆತಂಕ ಸೃಷ್ಟಿಯಾಗಿದೆ ಹೌದು ಅವ್ರಿಗೆ ನಡುಕಷ್ಟೇ ಅಲ್ಲ ಅವ್ರ ಬುಡಾನೂ ಅಲ್ಲಾಡ್ತಾ ಇದೆ ಪ್ರತಿ ಕ್ಷೇತ್ರದಲ್ಲಿ ಆ ಶಾಸಕರುಗಳಿಗೆ ಆ ಕ್ಷೇತ್ರದಲ್ಲಿರುವ ಬಿ ಜೆ ಪಿ ಶಾಸಕರುಗಳಿಗೆ ಆ ಜನನೇ ಹೇಳ್ತಾ ಇದೆ ಮುಂದಿನ ಚುನಾವಣೆ ಬಂದ ತಕ್ಷಣ ನಿಮಗೆ ಪಾಠ ಕಲಿಸ್ತೀವಿ ಅಂತೇಳಿ ಹೀಗಾಗಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಾಯಕರುಗಳಿಗೆ ಅದರಲ್ಲೂ ಕರ್ನಾಟಕದ ಈ ಪ್ರಭಾವಿ ನಾಯಕರುಗಳಿಗೆ ಸುಸ್ತಾಗಿ ಹೋಗಿದೆ ಈಗಾಗಲೇ ಹಿಂದುಳಿದ ವರ್ಗ ನಾಯಕರಾದಂಥ ರಾಮುಲು ಅವರು ಸಹ ಸಿದ್ದರಾಮಯ್ಯ ಸಾಹೇಬರನ್ನು ಮುಖ್ಯಮಂತ್ರಿ ಆಗಬೇಕು ಅವರನ್ನು ಮುಖ್ಯಮಂತ್ರಿ ಆಗಿ ನೋಡಬೇಕು ಅನ್ನೋ ಕನಸನ್ನು ಸಹ ಅವರು ವ್ಯಕ್ತಪಡಿಸಿದ್ದಾರೆ ಬಿ ಜೆ ಪಿ ಹಲವಾರು ಶಾಸಕರುಗಳು ಮಂತ್ರಿಗಳು ಸಹ ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವವನ್ನು ಕೊಂಡಾಡ್ತಾ ಇದ್ದಾರೆ ಹೀಗಾಗಿ ಅವ್ರಿಗೆ ಅರ್ಥ ಆಗಿದೆ ಎಲ್ಲೋ ಒಂದು ಕಡೆ ಮುಂದಿನ ದಿನಮಾನಗಳಲ್ಲಿ ಬರುವ 2023 ನಂತರ ಬಿ ಜೆ ಪಿಗೆ ಜನಗಳೇ ಮತ ಹಾಕೋದಿಲ್ಲ ಅವರಿಗೆ ಮತಗಳನ್ನು ಬೀಳೋದಿಲ್ಲ ಎನ್ನು ವಿಚಾರ ಇಟ್ಕೊಂಡು ಅವರು
ಈ ಒಂದು ಯಾವುದರ ಒಂದು ಇಶ್ಯೂ ಅನ್ನ ಹೊರಹೊಮ್ಮಿಸ್ತಾ ಇದ್ದಾರೆ ಹಾಗಾದ್ರೆ ಸಿದ್ರಾಮೋತ್ಸವ ಕಾರ್ಯಕ್ರಮ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದವರೆಗೂ ಸುದ್ದಿಯಾಗಿದೆ ಹೌದೌದು ಸತ್ಯ ರಾಷ್ಟ್ರ ಮಟ್ಟದಲ್ಲಿ ಸಹ ನಡುಕನ್ನು ಹುಟ್ಟಿದೆ ರಾಷ್ಟ್ರ ಮಟ್ಟದ ದೊಡ್ಡ ದೊಡ್ಡ ನಾಯಕರಿದಾರಲ್ಲ ಆ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಬಂದಾಗಾದರೂ 15 ಲಕ್ಷ 20 ಜನ ಲಕ್ಷ ಜನ ಸೇರಿಸಿ ತೋರಿಸ್ರಪ್ಪ ನಿಮ್ಮ ಆಸಕ್ತಿ ಇದ್ರೆ ತೋರಿಸ್ರಿ ಎಸ್ ಸರ್ ಹಾಗಾದ್ರೆ ನಾನು ಒಂದು ಮುಖ್ಯ ಪ್ರಶ್ನೆಗೆ ಬಂದ್ಬಿಡ್ತೀನಿ ರಾಷ್ಟ್ರ ಮಟ್ಟದವರೆಗೂ ಈ ಒಂದು ಚರ್ಚೆ ಆಗ್ತಿದೆ ಅನ್ನೋದಾದ್ರೆ ಸಿದ್ರಾಮಯ್ಯ ಸಿದ್ರಾಮೋತ್ಸವನ್ನ ಕಾಂಗ್ರೆಸ್ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಸೋಲ್ತಿದ್ಯಾ ಐ ಮೀನ್ ಕಾಂಗ್ರೆಸ್ ಈ ಒಂದು ಪ್ರೋಗ್ರಾಮ್ ಮುನ್ನೆಲೆಗೆ ತಂದು ಸಿದ್ರಾಮಯ್ಯನ ಕೋರ್ಟ್ ಮುಂದೆ ತಂದಿಸಿ ನಾವು ಇಷ್ಟು ಪ್ರಾಬಲ್ಯ ಹೊಂದಿರೋ ಅಂತ ಹೇಳ್ಕೊಳ್ಳೋದರಲ್ಲಿ ಸೋಲ್ತಿದ್ಯಾ ಕಾಂಗ್ರೆಸ್ ಇಲ್ಲ 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 ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕೆಪಿಸಿಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ಸಹ ರಾಹುಲ್ ಗಾಂಧಿ ಅವರನ್ನ ಕರ್ಕೊಂಡು ಬಂದು ವೇದಿಕೆಗೆ ಬರಬೇಕಾದ್ರೆ 1 ಅವರ್ ಲೇಟ್ ಆಯ್ತು ವೇದಿಕೆಗೆ ಬರಬೇಕಾದ್ರೆ ಆವಾಗಲೇ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಹತ್ರ ಹೋಗಿ ಹೇಳಿದ್ರು ಈ ಜನ ನೋಡಿ ನಮಗೆ ಲೇಟ್ ಆಗಿದೆ ಈ ಜನಗಳನ್ನು ಉದ್ದೇಶಿಸಿ ಮಾತನಾಡಬೇಕು ಈ ಜನಗಳ ವೈಖರಿಯನ್ನ ಅವರ ಪ್ರೀತಿಯನ್ನ ನೋಡಿ ಅವರಿಗೇನೆ ಗಾಬರಿ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ಸಹ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಒಂದು ದೊಡ್ಡ ಲಾಭ ದೊಡ್ಡ ಶಕ್ತಿ ಆನೆ ಬಲ ಇದ್ದಂಗೆ ಸಿದ್ದರಾಮಯ್ಯನವರು ಒಬ್ಬರು ಆನೆ ನಡೆದಿದ್ದೆ ದಾರಿ ಅನ್ನು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಈ ಎಲ್ಲ ನಾಯಿಗಳು ಬೊಗಳ್ತಾ ಇದ್ದರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂತ ವ್ಯಕ್ತಿತ್ವ ಸಿದ್ದರಾಮಯ್ಯನಲ್ಲ ಆನೆ ಹೊರಟ್ರೆ ಸಾಕು ಬೊಗಳುವಂತ ನಾಯಿಗಳು ಬೊಗಳ್ತಾ ಇರ್ತವೆ ಆನೆ ನಡೆದಿದ್ದೆ ದಾರಿ ಅಂತ ಒಂದು ಮಾತು ಇರುತ್ತೆ ಈ ಆನೆ ನಡೆದಿದ್ದೆ ದಾರಿ ಅನ್ನೋ ಒಂದು ನೀತಿ ಸಿದ್ದರಾಮಯ್ಯ ಮುಳುವಾಗ್ತಿದ್ಯಾ ಅಂತ ಇಲ್ಲ ಆನೆ ನೋಡ್ರಿ ನಡೆದಿದ್ದೆ ದಾರಿ ಅನ್ನೋ ಜೊತೆ ಅವ್ರ ತತ್ವ ಸಿದ್ಧಾಂತ ಬಂದಿದ್ದಾರೆ ಆನೆಗೆ ತಂದೆ ಆದಂತ ಶಕ್ತಿ ಇದೆ ಅದಕ್ಕೆ ತಂದೆ ಆದಂತ ಆಲೋಚನೆ ಇದೆ ಮೇಲಾಗಿ ಮೈಸೂರಿನ ಆನೆ ಇದು ಅಂತ ಶಕ್ತಿವಂತ ಆನೆಗೆ ತನ್ನದೇ ಆದಂತ ವಿಚಾರಧಾರೆಗಳಿವೆ ದೇವರಾಜ್ ಅರಸು ಅವರನ್ನ ಬಿಟ್ರೆ ಕರ್ನಾಟಕದ ಎರಡನೇ ದೇವರಾಜ್ ಅರಸ್ ಅಂದ್ರೆ ಸಿದ್ದರಾಮಯ್ಯನವರು ಎಸ್ ಮೈಸೂರಿನ ಆನೆನ ಟಿಪ್ಪು ಹೆಸರಲ್ಲಿ ಹಳೆ ಮೈಸೂರಲ್ಲಿ ಮುಳುಗಿಸಬೇಕು ಅಂತ ಹೇಳಿ ನೋಡ್ತಿದ್ದಾರೆ ಬಿಜೆಪಿ ಸಾಧ್ಯ ನಿಮ್ಮ ಅಭಿಪ್ರಾಯ ಟಿಪ್ಪು ಹೆಸರಲ್ಲಿ ಮುಳುಗಿಸಬೇಕು ಅನ್ನೋದು ಬಹಳ ಒಂದು ತಪ್ಪು ಆರ್ಎಸ್ಎಸ್ ನವರು ಅದೇನೋ ತಿಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಮೂಲತಃ ಜಾತಿವಾದಿ ಅಲ್ಲ ಅವರು ಎಲ್ಲ ಜಾತಿ ಜನಾಂಗದ ಒಬ್ಬ ಶ್ರೇಷ್ಠ ನಾಯಕ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ದೀನ ದಲಿತರ ಕಾಳಜಿ ಉಳ್ಳ ನಾಯಕ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇದ್ದಾರಂದ್ರೆ ಅವರೊಬ್ಬ ಸಿದ್ದರಾಮಯ್ಯನವರು ಬರೀ ಅಲ್ಪಸಂಖ್ಯಾತರಿಗೆ ಅಷ್ಟೇ ಅಲ್ಲದೆ ಮೇಲ್ವರ್ಗದವ್ರ ಜೊತೆನೂ ಅವರು ಒಳ್ಳೆ ಚೆನ್ನಾಗಿದ್ದಾರೆ ಮೇಲ್ವರ್ಗದವರು ಸಹ ಅವರು ಸಪೋರ್ಟಿಂಗ್ ಮಾಡ್ತಾ ಇದ್ದಾರೆ ಈ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ಎಸ್ರಿಗೆ ಏನು ಬೇಕಾಗಿದೆ ದಿವಸ ಒಂದು ಏನಾದರೂ ಸಿದ್ದರಾಮಯ್ಯವ್ರ ಹೆಸರ ಮೇಲೆ ಒಂದು ಗಲ ಏನೋ ಎಬ್ಸೋದು ಇಶ್ಯೂವನ್ನು ಮಾಡಿಸ್ಕೊಳ್ಳೋದು ಆದರೆ ಅದು ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಆನೆ ನಡೀತಾ ಇರುತ್ತೆ ನಾಯಿಗಳು ಬೊಗಳ್ತಾ ಇರ್ತವೆ ಈ ಒಂದು ಕಾನ್ಸೆಪ್ಟಲ್ಲಿ ಸಿದ್ದರಾಮಯ್ಯನವ್ರ ವ್ಯಕ್ತಿತ್ವ ಇದೆ ಅವರು ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಒಬ್ಬ ಯಾವನೋ ಮೈಸೂರವನು ಅದು ಯಾವನೋ ಪ್ರತಾಪ್ ಶಿವನ ಪೇಪರ್ ಶಿವನ ಲೋಕಸಭಾ ಸದಸ್ಯರು ಅಂತ ಹೇಳ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವನ ಹೆಸರೇ ಗೊತ್ತಿಲ್ಲ ಅಲ್ಲಿ ಭಾಳಾದ್ರೆ ಮೈಸೂರು ಕೊಡಗಲ್ಲಿ ಗೊತ್ತಿರ್ಬೋದು ಅವನಿಗೆ ಅಷ್ಟು ಜ್ಞಾನ ಬೇಡವಾ ತಿನ್ನು ಆಹಾರ ಪದ್ಧತಿಯನ್ನು ಕೇಳೋ ಪ್ರಶ್ನೆ ತಾನು ತಿನ್ನೋದಿಲ್ವಾ ಮನೆಯಲ್ಲಿ ಅವನ ಧರ್ಮಕ್ಕೆ ಜಾತಿಗೆ ನಾನು ಕೇಳ್ತಾ ಇಲ್ಲ ಅವನು ತಿಂತಾನೆ ಅವನು ತಿಂದೇ ಇರೋದೇ ಇದೇನಾ ಅವರವರ ಆಹಾರ ಪದ್ಧತಿ ಅವರವರು ರೂಢಿಸಿಕೊಂಡಂಥ ಪದ್ಧತಿ ಇರುತ್ತೆ ಯಾರಾದರೂ ದೇವ್ರಿಗೆ ದೇವರೇನಾದರೂ ಮಾಂಸಾಹಾರನ ತಿನ್ನಬಾರ್ದು ಅಂತ ಏನರು ಎಲ್ಲಾದರೂ ಹೇಳಿದಾರ ಯಾವ ದೇವರಾದರೂ ಹೇಳಿದಾರ ನೋಡ್ರಿ ಪ್ರತಾಪ್ ಪೇಪರ್ ಸಿಂಹ ಅವರೇ ಬೇಡ್ರ ಕನ್ನಪ್ಪ ಶಿವನನ್ನು ಒಲಿಸ್ಕೋಬೇಕಾದ್ರೆ ಮಾಂಸಾಹಾರವನ್ನೇ ನೈವೇದ್ಯವಾಗಿ ಹಿಡಿದು ಬೇಡ್ರ ಕನ್ನಪ್ಪನ ಶಿವನನ್ನು ಒಲಿಸ್ಕೊಂಡ ಇದು ಇಷ್ಟು ಪರಿಜ್ಞಾನ ಇಲ್ವಾ ನಿಮಗೆ ನೀವು ದಿನಂಪ್ರತಿ ಸಿದ್ದರಾಮಯ್ಯವರನ್ನ ಹೆಸರನ್ನು ತೆಗೆದುಕೊಂಡು ಹೋಗೋದ್ರಿಂದ ಸಿದ್ದರಾಮಯ್ಯವ್ರಿಗೆ ಯಾವುದೇ ಥರದ ಲಾಸ್ ಇಲ್ಲ ಅವ್ರಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಆಗ್ತಾ ಇದೆ ಅಥವಾ ಅವ್ರ ಹೆಸರು ಮೇಲೇ ಇಡೀ ರಾಜ್ಯದ ಜನತೆ ಪ್ರತಿದಿನ ಸಿದ್ದರಾಮಯ್ಯವನ ಹೆಸರು ಮಾತನಾಡೋದ್ರಿಂದ ಸಿದ್ದರಾಮಯ್ಯವನವರ ವಿಶ್ವಾಸ ಅಭಿಮಾನ ಪ್ರೀತಿ ಗೌರವ ಪ್ರತಿಯೊಬ್ಬರೂ ಮಾತನಾಡ್ಕೊಂಡು ಹೋಗ್ತಾರೆ ಸರ್ ಕಳೆದ ಒಂದು ವರ್ಷದಿಂದ ಬೆಳವಣಿಗೆ ನೋಡ್ಕೊಳ್ತಾ ಬರ್ತಾ ಇದ್ದೀರಾ
ಸಿದ್ದರಾಮಯ್ಯ ಅವರು ದಲಿತರ ಪರವಾಗಿ ಧ್ವನಿ ಎತ್ತುತ್ತಾರೆ. ದಲಿತರು ಮೂಲತಃ ಅವರು ಬೌದ್ಧಿಸಂ ಅಂತ ಬಂದಂತವರು. ಅವರು ಹಿಂದುತ್ವ ಇದಕ್ಕೆ ತಗಲಾಕೊಂಡು ಅವರ ಅಜೆಂಡಾಗಳಿಗೆ ಬಲಿಯಾಗ್ತಿದ್ದಾರೆ, ಪ್ರಾಣ ತೆತ್ತಿದ್ದಾರೆ ಅಂತ ಧ್ವನಿ ಎತ್ತುತ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಮುಸಲ್ಮಾನರು ಈ ಹಿಂದುತ್ವವಾದಿಗಳ ಆರ್ ಎಸ್ ಎಸ್ಗೆ ಬಲಿ ಆಗ್ತಿದ್ದಾರೆ, ಅವರು ಒಡೆದಾಟದಲ್ಲಿ ಅವರು ಸಿಗಾಕೋತಾ ಇದ್ದಾರೆ, ಅವರ ಆತಂಕದಲ್ಲಿದ್ದಾರೆ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ಮತ್ತೊಂದು ಕಡೆ OBC ಜನ ಸಮುದಾಯ ಎಚ್ಚೆತ್ಕೋಬೇಕು, RSS ಇಂದ ಹೊರಗಡೆ ಬರಬೇಕು, ರಾಜಕೀಯ ಈಗಲ್ಲ ಅಂತ ಹೇಳ್ತಾರೆ. ಈ ಒಂದು ಹೇಳಿಕೆಗಳನ್ನ BJP ಅವರು ಯಾವ ರೀತಿ ತಗೊಂಡು ಹೇಳ್ತಿದ್ದಾರೆ ಅಂತಂದ್ರೆ, ನೇರವಾಗಿ ಹೇಳ್ತಾರೆ OBCನ ಹಿಂದೂ ಧರ್ಮದಿಂದ ಹೊರತರಕ್ಕೆ, ಅಥವಾ ಲಿಂಗಾಯತ ಧರ್ಮನ ಹಿಂದೂದಿಂದ ಹೊರತರಕ್ಕೆ, ಅಥವಾ ದಲಿತರನ್ನ ಹಿಂದೂದಿಂದ ಹೊರತರಕ್ಕೆ, ಮುಸಲ್ಮಾನರನ್ನ ಇಲ್ಲಿ ಭಯೋತ್ಪಾದನೆ ಮಾಡ್ಲಿಕ್ಕೆ ಅವ್ರನ್ನ ಸಪೋರ್ಟ್ ಮಾಡ್ತಿದ್ರೆ ಸಿದ್ದರಾಮಯ್ಯವರು, ಟಿಪ್ಪುವನ್ನ ಪದೇ ಪದೇ ಅವ್ರು ಮುಳ್ಳಾಗ್ತಿದ್ರು ಕೂಡ ಟಿಪ್ಪುವ್ರನ್ನ ಹೆಸರು ಕೂಡ ತಗೊಂಡ್ಬರ್ತಾರೆ, ಪದೇ ಪದೇ ಹೇಳ್ತಿರ್ತಾರೆ ಅವ್ರು ಮುಳುವಾಗತ್ತೆ ಇವೆಲ್ಲ ಅಂತ ಗೊತ್ತಿದ್ರು ಕೂಡ ಅದನ್ನೇ ಯಾಕೆ ಮಾತಾಡ್ತಾರೆ? ಸಿದ್ದರಾಮಯ್ಯ ಸಿದ್ದ ಅಂತ ಅಷ್ಟು ಗಟ್ಟಿ ಇದೆಯಾ? ಹೌದು, ಸಿದ್ದರಾಮಯ್ಯನವರು ತತ್ವ ಆಧಾರಿತ ಮನುಷ್ಯ. ಅವರು ದೇವರಾಜ್ ಅರಸು ಅವರ ಏನು ಕಾರ್ಯಕ್ರಮದಡಿಯಲ್ಲಿ ಅವರ ಒಂದು ತತ್ವ ಆಧಾರಿತವಾಗಿ ನಡೆದಂಥ ಮನುಷ್ಯ. ಅವರಿಗೆ ನಿಜವಾಗಲೂ ಈಗಲೂ ಜಾತಿ ಆಧಾರಿತ ಮನುಷ್ಯ ಅಲ್ಲ, ಬರೀ ಒಂದು ಜನಾಂಗಕ್ಕೆ ಸೀಮಿತ ಆದ ಮನುಷ್ಯ ಅಲ್ವೇ ಅಲ್ಲ, ಎಲ್ಲ ಸಮಾಜದ ನಾಯಕರುಗಳನ್ನು ಅವರು ಬೆಳೆಸಿದ್ದಾರೆ. ಬೀದರ್ನಿಂದ ನೀವು ಚಾಮರಾಜಪೇಟೆವರೆಗೂ ಹೋಗ್ರಿ, ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಮೇಲ್ವರ್ಗದವರು ಸಹ ಅವರ ಅಭಿಮಾನಿಗಳಿದ್ದಾರೆ. ಅವ್ರ ಜೊತೆ ಒಡನಾಟ ಇದೆ. ಅಣ್ಣ ಬಸವಣ್ಣನವರ ಕಟ್ಟ ಅಭಿಮಾನಿ ಸಿದ್ದರಾಮಯ್ಯ ಸಾಹೇಬರು. ನಾವು ಮುಂದಿನ ದಿನಮಾನಗಳೇ ದೇವರಾಜ ಅರಸು ನಂತರ ದೇವರಾಜ ಅರಸು ಅವರ ಅಭಿಮಾನ ಜೊತೆಗೆ ಬಸವಣ್ಣನವರ ಅನುಯಾಯಿ ಸಿದ್ದರಾಮಯ್ಯನವರಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರನ್ನು ಒಂದು ವರ್ಗಕ್ಕೆ ಸೀಮಿತ ಮಾಡೋದು ಸರಿಯಲ್ಲ, ಅವರನ್ನು ಮಾಡಬಾರ್ದು ಅಂತೇಳಿ ನಾನು ಸಹ ಹೇಳ್ತೀನಿ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರವರು ಇವನಾರವ ಇವನಾರವ ನೆಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಿರೆ ಅಂತ ಹೇಳಿದಾರಲ್ಲ, ಹಾಗೆ ಜನನೇ ಇವರನ್ನು ನಮ್ಮ ಮನೆಯ ಮಗ. ಆ ವಿಚಾರದಲ್ಲಿ ಭಾಳ ಸ್ಪಷ್ಟತೆಯಿಂದ ಉತ್ತರ ಕರ್ನಾಟಕದ ಅಭಿಮಾನ ಬಹಳ ಇದೆ. ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ, ಕರಾವಳಿ ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಸಹ ಅವರ ಹಿಂದೆ ಕನಿಷ್ಠ 10,000 ಜನಸಂಖ್ಯೆ ಕೂಡುವಂಥ ಶಕ್ತಿ ಅವರ ಹತ್ರ ಇದೆ. ಅವರ ತಮ್ಮ ಮಾತಿನಲ್ಲೇ ಹೇಳ್ತಾರೆ, ಅಲ್ಪಸಂಖ್ಯಾತರನ್ನು ನಾನು ಓಲೈಸಬೇಕಂತಿಲ್ಲ, ಈ ರಾಜ್ಯದ ಈ ರಾಷ್ಟ್ರದ ಅವರು ಪ್ರಜೆಗಳು, ಹಿಂದುಳಿದ ವರ್ಗದವರು ಪ್ರಜೆಗಳು, ಹಿಂದೂಗಳು ಏನಾದರೂ ಅವರೂ ಪ್ರಜೆಗಳೇ. ಆದರೆ ಇವರನ್ನು ಒಡೆದು ಆಳುವ ನೀತಿ RSS BJPಯವ್ರದ್ದು. ಇವರು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದೀನದಲಿತರು, ಮೇಲ್ವರ್ಗದವರು ಸಹ ಒಂದೆಡೆ ಸೇರಿಸುವಂಥ ಶಕ್ತಿ ಸಿದ್ದರಾಮಯ್ಯನವರು ಒಬ್ಬರಿದೆ. ಇವರು ಏನು ಮಾಡ್ತಾಯಿದ್ದಾರೆ RSSನವರು, ಅವರನ್ನು ಒಡೆದಾಳಿದ್ರೆ ನಮಗೆ ಲಾಭ ಅಂತ ಒಡೆದಾಳ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಪ್ರಶ್ನೆನೇ ಇಲ್ಲ. ಇವರೊಬ್ಬ ಜಾತ್ಯತೀತ ಪ್ರತಿನಿಧಿ, ಜಾತ್ಯತೀತ ರಾಜ್ಯ ರಾಷ್ಟ್ರ ನಾಯಕ. ಮುಂದಿನ ದಿನಮಾನಗಳಲ್ಲಿ ತಮಿಳ್ನಾಡಿಗೆ ಹೋಗಿದ್ರು, ಕೇರಳಕ್ಕೆ ಹೋಗಿದ್ರು, ಪಶ್ಚಿಮ ಬಂಗಾಳ ಹೋಗಿದ್ರು, ಗುಜರಾತ್ಗೆ ಹೋಗ್ತಾ ಇದ್ದಾರೆ. ಇವರನ್ನು ರಾಜ್ಯಕ್ಕೆ ಸೀಮಿತ ಮಾಡಿದಾನೆ, ಇವರನ್ನು ರಾಷ್ಟ್ರಕ್ಕೆ ಸೀಮಿತ ಮಾಡಿದ್ದಾರೆ. ದಾವಣಗೆರೆ ಕಾರ್ಯಕ್ರಮ ಯಶಸ್ವಿ ಆದಮೇಲೆ ಅವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ನಡುಕುಟ್ಟಾಗಿದೆ. ಈ ದಿನಂಪ್ರತಿಯೂ ಒಂದು ಮಾಂಸಾಹಾರದಾಗಿರ್ಬೋದು ಅಥವಾ ಮೊಟ್ಟೆದಾಗಿರ್ಬೋದು ಮತ್ತೊಂದಾಗಿದೆ, ಈ ವಯಸ್ಸುಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ಯಾವತ್ತೂ ಸರಿಯಾದ ಕ್ರಮವಲ್ಲ. RSS BJPಯವರಿಗೆ ಜನಗಳೇ ಅವರವರ ಕ್ಷೇತ್ರದಲ್ಲಿ ಬುದ್ಧಿ ಕಲಿಸ್ತಾರೆ. ಸರ್, ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಒಂದು ಮಾತನ್ನ, ನನಗೆ ಸಿದ್ದರಾಮಯ್ಯವರ ಸಿದ್ಧಾಂತ ತುಂಬಾ ಇಷ್ಟ, ಹಾಗಾಗಿ ನಾನು ಈಗ ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾರ್ಮಲಿ ನಾನು ಯಾರು ಬರ್ತಡೇ ಪ್ರೋಗ್ರಾಮ್ಗೆ ಹೋಗೋದಿಲ್ಲ, ಆದ್ರೆ ಸಿದ್ದರಾಮಯ್ಯ ಅಂದ್ರೆ ನಂಗೆ ವಿಶೇಷ ಒಂದು ಒಲವು ಇದೆ, ಅವ್ರ ಮೇಲೆ ತುಂಬಾ ಗೌರವ ಇದೆ, ಪ್ರೀತಿ ಇದೆ. ಹಂಗಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯವರ ಸಿದ್ಧಾಂತಕ್ಕೂ ಕಾಂಗ್ರೆಸ್ ಸಿದ್ಧಾಂತಕ್ಕೂ ವ್ಯತ್ಯಾಸ ಇದೆಯಾ? ಹಾಗಾದ್ರೆ ಕಾಂಗ್ರೆಸ್ ತನ್ನದೇ ಆದಂತಹ ಸಿದ್ಧಾಂತವನ್ನು ಹೊಂದಿದೆ. ಇಲ್ಲಿ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು, ಮೇಲ್ಗದವರು, ಎಲ್ಲ ಜಾತಿ ಜನಾಂಗದವರಿಗೆ ಪಕ್ಷದಲ್ಲಿ ಒಂದು ಮಾನ್ಯತೆ ಇದೆ. ಕಾಂಗ್ರೆಸ್ ಪಕ್ಷ
ಪ್ರತಿಯೊಬ್ಬ ಹಿಂದುಳಿದ ವರ್ಗದವರನ್ನಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಮೇಲುಗದರನ್ನು ತೆಗೆದುಕೊಂಡು ಹೋಗುವಂಥ ಸಿದ್ಧಾಂತ. ಸಿದ್ದರಾಮಯ್ಯನವರು ಸಹ ಅದಕ್ಕೇನೆ ಹೆಚ್ಚು ಒತ್ತು ಕೊಡುವಂಥ ಸಿದ್ಧಾಂತ ಇದೆ. ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ವರ್ಗದ ನಾಯಕರು, ಇವರು ಸಹ ಅಲ್ಪಸಂಖ್ಯಾತರಿರ್ಬೋದು ದಲಿತರಿರ್ಬೋದು ಹಿಂದುಳಿದ ವರ್ಗದವರಿರ್ಬೋದು ಮೇಲ್ವರ್ಗದವರಿದ್ದರು ಅವ್ರನ್ನೆಲ್ಲರನ್ನೂ ಅವರಿಗೆ ನ್ಯಾಯ ಕೊಡಿಸ್ಬೇಕನ್ನೋದು ಸಿದ್ದರಾಮಯ್ಯವರ ಸಿದ್ಧಾಂತ. ಅತ್ಯಂತ ಹಿಂದುಳಿದ ವರ್ಗದವರಿಗೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶವನ್ನು ಕೊಡಿಸಿದಂತಹ ಯಾರಾದರೂ ಏಕೈಕ ನಾಯಕ ಇದ್ದರೆ ಅದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಸಿದ್ಧಾಂತವನ್ನು ಪಕ್ಷದ ಸಿದ್ಧಾಂತದಡಿಯಲ್ಲಿ ಇರೋದರಿಂದನೇ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಒಂದು ನಾಣ್ಯದ ಎರಡು ಮುಖಗಳು. ಒಂದು ನಾಣ್ಯ ಬೇಕಾದರೆ ಎರಡು ಬೇಕು. ಸಿದ್ದರಾಮಯ್ಯನವರ ಹೆಸರು ತತ್ವ ಸಿದ್ಧಾಂತ ಒಂದು ಮುಖ ಆದರೆ ಕಾಂಗ್ರೆಸ್ ಪಕ್ಷ ಇನ್ನೊಂದು ಮುಖ. ಎರಡು ಒಂದು ನಾಣ್ಯದ ಎರಡು ಮುಖಗಳು. ಇವು ಎಲ್ಲನ್ನೂ ಒಪ್ಪಿಕೊಂಡೇ ಸಹ ರಾಹುಲ್ ಗಾಂಧಿಯವರು ಒಂದು ಹುಟ್ಟಹಬ್ಬದ ಆಚರಣೆಗೆ ಸಿದ್ದರಾಮಯ್ಯನವರ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಕರ್ನಾಟಕದ ಜನತೆಯ ಪರವಾಗಿ ರಾಹುಲ್ ಗಾಂಧಿಯವರಿಗೆ ನಮ್ಮ ನಾಯಕರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಹ ನಾವು ಸಲ್ಲಿಸ್ತೇವೆ. ಎಸ್ ಸರ್, ಪ್ರಸ್ತುತ ಬಂದ್ಬಿಡೋಣ. ಮೊನ್ನೆ ನಿನ್ನೆ ಎಲ್ಲ ಬೆಳವಣಿಗೆ ಆದಂಥದ್ದು ಇದು ಕೊಡಗಿನಲ್ಲಿ ಪ್ರವಾಹ ಆಗಿದ್ದು ನಿಮಗೆ ಗೊತ್ತಿರುವ ವಿಷಯ. ಅತಿಯಾದ ಮಳೆಯಿಂದ ಪ್ರವಾಹ ಆಗಿ ಅಲ್ಲಿ ಭೂಕುಸಿತ ಆಗುವಂಥದ್ದು, ಮನೆಗಳು ಕಳ್ಕೊಂಡಿರುವಂಥದ್ದು, ಸಾವಿಗೀಡಾಗಿರುವಂಥದ್ದು ವರದಿ ಆಗಿದೆ. ಇಲ್ಲಿ ಒಂದು ವಿರೋಧ ಪಕ್ಷದ ನಾಯಕ ಆಗಿ ಅಲ್ಲಿ ಭೇಟಿ ಕೊಟ್ಟು ಏನಾಗಿದೆ ಎತ್ತಾಗಿದೆ ಅಂತ ಹೇಳೋದು ಅವರ ಕರ್ತವ್ಯ ಕೂಡ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು RSS ಕಾರ್ಯಕರ್ತರು ಮೊಟ್ಟೆ ಉಳಿತಾರೆ ಅಂದ್ರೆ ರಾಜ್ಯದ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವೆಲ್ಲಿರುವಂತ ವಿರೋಧ ಪಕ್ಷ ನಾಯಕರಿಗೆ ಎಷ್ಟು ಮಟ್ಟಕ್ಕೆ ಭದ್ರತೆ ಕೊಡ್ತಾ ಇದ್ದಾರೆ, ಏನ್ ಕತೆ ಓವರಾಲ್ ಸಂಕ್ಷಿಪ್ತವಾಗಿ? ಹೌದು ನೋಡ್ರಿ, ಸಿದ್ದರಾಮ ಸಾಹೇಬ್ರವರು ಸಭಾಪತಿಯವರಿಗೆ ಗಮನಕ್ಕೆ ತಂದು ಮಡಿಕೇರಿ ಜಿಲ್ಲೆಯಲ್ಲಿರುವಂತಹ ಜನಗಳಿಗಾಗಿರ್ಬೋದು, ಅಲ್ಲಿರುವಂತಹ ಏರಿಯಾದ ರೈತರ ಕುಟುಂಬ ಹೊಲಗಳಿಗಾಗಿರ್ಬೋದು ಗದ್ದೆಗಳಿಗಾಗಿರ್ಬೋದು ಏನು ಪ್ರವಾಹದಿಂದ ಅನ್ಯಾಯ ಆಗಿದೆ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ನ್ಯಾಯ ಕೊಡಿಸ್ಬೇಕು. ಅವ್ರು ಹೋಗಿದ್ದು ಮಡಿಕೇರಿ ಜನಾಂಗದ ಮಡಿಕೇರಿ ಜಿಲ್ಲೆಯ ಅಭಿವೃದ್ಧಿಗಾಗಿರಿ, ಮಡಿಕೇರಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಬಂದಂಥ ಸಿದ್ದರಾಮಯ್ಯನವರನ್ನು ನೀವು ಪ್ರೀತಿಯಿಂದ ಸ್ವಾಗತ ಮಾಡಿಸಿ ಕರ್ಕೊಂಡು ಹೋಗಿ ಇನ್ನೂ ಹೆಚ್ಚು ಅನುದಾನವನ್ನು ನಮ್ಮ ಜಿಲ್ಲೆ ಕೊಡಿಸ್ರಿ ಅಂತ ಹೇಳಬೇಕಾಗಿದ್ದು ಮಡಿಕೇರಿ ಜಿಲ್ಲೆಯ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆದರೆ ಈ ಹೊಲಸು ಏನು RSS-ದವರಿದಾರಲ್ಲ, ಇವರು ಪ್ರತಿಯೊಂದನ್ನು ಗಲಾಟೆ ಮೂಲಕ ಮಾಡೋದೇ ಇವರ ಕೆಲಸ. ಇವರು ಅಲ್ಲಿ ಬಂದಂಥ ವಿರೋಧ ಪಕ್ಷದ ನಾಯಕರಿಗೆ ಗೌರವ ಕೊಡೋ ಬದಲು ಸಾವರ್ಕರ್ ಅವರ ಫೋಟೋಗಳನ್ನು ಹಾಕಿ ಅವರಿಗೆ ತೋರಿಸೋದು, ಕಾರಲಿಡೋದು, ಮೊಟ್ಟೆಯನ್ನು ಎಸೆಯೋದು ಇಡೀ ರಾಜ್ಯದ ಜನತೆನೇ ಖಂಡಿಸ್ತಾ ಇದ್ದಾರೆ, ನಿಮ್ಮ BJP ನಾಯಕರೇ ಖಂಡಿಸ್ತಾ ಇದ್ದಾರೆ, ಯಡಿಯೂರಪ್ಪನವರು ಸಹ ಮೊಟ್ಟೆ ಒಡೆಯೋದನ್ನು ಖಂಡಿಸಿದ್ದಾರೆ, ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿಗಳಂಥ ಬೊಮ್ಮಾಯಿ ಸಾಹೇಬರು ಸಹ ಇದು ಸರಿಯಾದ ಕ್ರಮವಲ್ಲ ಅಂತ ಖಂಡಿಸಿದ್ದಾರೆ, ಕಂದಾಯ ಸಚಿವರು ಖಂಡಿಸಿದ್ದಾರೆ, ಇನ್ನು ಈಶ್ವರಪ್ಪನವರು ಸಹ ಈ ವಿಚಾರವಾಗಿ ಖಂಡಿಸಿದ್ದಾರೆ, ಇದು ಸರಿಯಲ್ಲ ಅಂಥೇಳಿ. ಇಷ್ಟಾದರೂ ಬುದ್ಧಿ ಬೇಡವಾ ನಿಮಗೆ ಅಪ್ಪಚ್ಚು ರಂಜನ್ ಅವರೇ, ಭೂಪಯ್ಯ ಅವರೇ, ತಾವು ಒಬ್ಬರು ಸಭಾಪತಿಯಾಗಿ ಇಳಿದಿದ್ದೀರಿ, ನೀವು ಹೇಳ್ತೀರಿ ಅವನು ಪಕ್ಷದ ಕಾರ್ಯಕರ್ತ ಅಂಥೇಳಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ಹೇಳ್ತಾ ಇದ್ದೀರಿ, ಅಂದರೆ ಜನಗಳಿಗೆ ಗೊಂದಲ ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ಜನರು ಬುದ್ಧಿವಂತರ್ರಿ, ಅವ್ರಿಗೆ ಗೊತ್ತಿದೆ ರೀ, ಈ ವಾಟ್ಸಪ್ ಫೇಸ್ಬುಕ್ ಕಾಲದಲ್ಲಿ ಆ ಹುಡುಗ ಯಾವುದೋ ಹುಡುಗ ಇದ್ದಾನಲ್ಲ, ಅವನು ಎಲ್ಲಿದ್ದ, ಅವನು RSS ಬೇಸಲ್ಲಿ ಯಾವಾಗ ಸಭೆಗಳಿಗೆ ಮೀಟ್ ಆಗ್ತಿದ್ದ, ಅವನ ಕೊರಳಲ್ಲಿ ಏನಿದೆ ಎನ್ನುವುದು ನಾಡಿನ ಜನತೆ ಗೊತ್ತಾಗ್ತಾ ಇದೆ. ಜನರೇನಷ್ಟು ದಡ್ಡರಲ್ಲ. ಮೇಲಾಗಿ ಅಪ್ಪಚ್ಚು ರಂಜನ್ಗೋ ಅಥವಾ ಭೂಪಯ್ಯವರಿಗೆ ಆಪ್ತ ಸಹಾಯಕ್ಕಾಗಿ ಕೆಲಸ ಮಾಡಿದಾನಂತೆ ಅವನು, ಇವರೇ ಕುಮ್ಮಕ್ಕಿನಿಂದ ಮೊಟ್ಟೆ ಒಡೆಯುವಂಥ ಕೆಲಸ ಮಾಡಿದ್ದಾರೆ. ಮೊಟ್ಟೆ ತಿನ್ನೋ ಆಹಾರ ರೀ, ತಿನ್ನೋ ಆಹಾರನ್ನು ಯಾರಾದರೂ ಕಾಲಲ್ಲಿ ಒದಿತಾರೇನ್ರಿ? ಮನುಷ್ಯತ್ವ ಆದವರು, ಒಬ್ಬ ಮನುಷ್ಯ ಆದವನು ತಿನ್ನೋ ಆಹಾರವನ್ನು ಕಾಲಲ್ಲಿ ಒದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲೇ ಅವನ ಬಾಯಲ್ಲಿ ಹುಳ ಬೀಳುತ್ತೆ ಅಂತೇಳಿ. ಮೊಟ್ಟೆ ತಿನ್ನೋ ಆಹಾರ, ಅದು ಸಸ್ಯಾಹಾರ ಆಗಿರ್ಬೋದು ಮಾಂಸಾಹಾರ ಆಗಿರ್ಬೋದು, ಅದನ್ನೇ ದೊಡ್ಡ ಬಿಂಬಿಸೋದು ಸರಿಯಲ್ಲ. ಅಲ್ಲಿ ಏನು ಭದ್ರತೆಯನ್ನು ಒದಗಿಸಬೇಕಾಗಿತ್ತು, ಆ ಭದ್ರತೆ ವೈಫಲ್ಯದ ವಿರೋಧ ನಾವು
ಇದೇ 26ರಂದು ಮಡಿಕೇರಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿಧಾನಸಭೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರ ಒಳಗೊಂಡು ನಾವು ಮಡಿಕೇರಿಗೆ ಹೋಗ್ತೇವೆ ಆ ಸಂಬಂಧಪಟ್ಟ ಅಧಿಕಾರಿಯನ್ನ ಅಮಾನತ್ನಲ್ಲಿ ಇಡಬೇಕು ಇಡಿ ರಾಜ್ಯಾದ್ಯಂತ ಲಕ್ಷ ಗಂಟಲೆ ಜನಗಳನ್ನ ಅಲ್ಲಿ ಅವರೇ ಸಿದ್ದರಾಮಯ್ಯನವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವರಿಗೆ ಈ ಮೊಟ್ಟೆ ಹೊಡಿಯು ಕೆಲಸ ಮಾಡಿದಂತ ಜನಗಳಿಗೆ ಅರು ಮೂಡಿಸಬೇಕು ಅಂತ ಹೇಳಿ 26ಕ್ಕೆ ನಾವು ಹೆಚ್ಚು ಸಂಖ್ಯೆಯಲ್ಲಿ ಮಡಿಕೇರಿ ಜಮಾಯಿಸ್ತೀವಿ ನಾವು ಹಿಂಸಾವಾದಿಗಳಲ್ಲ ಕಾಂಗ್ರೆಸ್ ಪಕ್ಷದವರು ಅಹಿಂಸಾವಾದಿಗಳು ನಾವು ಯಾವತ್ತೂ ಅಹಿಂಸೆಯನ್ನು ಮಾಡೋದಿಲ್ಲ ಶಾಂತತೆಯಿಂದ ಹೋರಾಟವನ್ನು ಕೈಗೊಳ್ಳುತ್ತೇವೆ ಅದಕ್ಕೆ ಅವರು ತಪ್ಪನ್ನು ಒಪ್ಪಿಕೊಳ್ಳುವವರೆಗೂ ಬಿಡೋದಿಲ್ಲ ತಾವು ಮಾಡಿರೋ ತಪ್ಪನ್ನು ಒಪ್ಪಿಕೊಂಡು ಅವರ ಶರಣಾಗತಿ ಆಗಬೇಕು ಸಿದ್ದರಾಮಯ್ಯ ಸಾಹೇಬರು ಮಡಿಕೇರಿಗೆ ಹೋದ ತಕ್ಷಣ ವೀಕ್ಷಣೆಗೆ ಹೋಗಿದ್ದವರು ಯಾರೋ ಸಾರ್ವಜನಿಕರು ಏನೋ ಮನವಿ ಕೊಡ್ತಾ ಇದ್ದಾರೆ ಇರಬಹುದು ಅಥವಾ ನಾನು ಭೇಟಿ ಮಾಡಬಹುದು ಅವರ ಕಷ್ಟ ನಷ್ಟಗಳನ್ನು ಹೇಳಬಹುದು ಅಂತ ಹೇಳಿ ಹೊರಟಂತವರು ತಮ್ಮ ಕಾರಲ್ಲಿ ತಾವೇ ಗ್ಲಾಸ್ ಇಳಿಸಿ ಏನಪ್ಪ ಏನು ತೊಂಡ್ಬಾ ನಿನ್ನ ಸಮಸ್ಯೆ ಏನು ನಿನಗೆ ಅನ್ಯಾಯ ಆಗಿದೆ ತೊಂಡ್ಬಾ ಅಂತ ಹೇಳಿ ಕೇಳಿ ಪಡೆಯುವಂಥ ಮನುಷ್ಯ ಅಂಥವ್ರಿಗೆ ನೀವು ಈ ತೆರನಾದ ಮೊಟ್ಟೆ ಹೊಡೆದಿದ್ದೀರಲ್ಲ ಅದಕ್ಕೆ ರಾಜ್ಯದ ಜನತೆ ಆ ಜಿಲ್ಲೆಯ ಜನತೆ ನಿಮಗೆ ಬುದ್ಧಿ ಕಲಿಸ್ತಾರೆ ಯಾರ್ದು ಸರಿ ಯಾರ್ದು ತಪ್ಪು ಜನಕ್ಕೆ ಗೊತ್ತಿದೆ ರೀ ಯಾವತ್ತು ಸಿದ್ದರಾಮಯ್ಯನವರು ತತ್ವ ಸಿದ್ಧಾಂತಗಳನ್ನು ಮರೆತ ಮನುಷ್ಯ ಅಲ್ಲ ಅವರೊಬ್ಬ ಹಿರಿಯರು ಈ ರಾಜ್ಯದ ರಾಷ್ಟ್ರ ಕಂಡಂತ ಹಿರಿಯರು ಯಾರೇ ಬೇಕಾದವರು ಹೋದರೂ ಸಹ ಅವರ ಸಮಸ್ಯೆಗಳನ್ನು ಆಲಿಸುವಂಥ ಶಕ್ತಿ ಸಿದ್ದರಾಮಯ್ಯರು ಒಬ್ಬರಿಗೆ ಇದೆ ಬೇರೆ ಮಂತ್ರಿಗಳು ಓಡಾಡ್ತಾ ಇರ್ತಾರಲ್ಲ ಗ್ಲಾಸ್ ಎರೆಸ್ಕೊಂಡು ಅಂಥವರಲ್ಲ ಇವರು ಬಂದ ತಕ್ಷಣ ಗ್ಲಾಸ್ ಹಿಡಿದು ತಾವೇ ಏನಪ್ಪ ನಿನ್ನ ಸಮಸ್ಯೆ ಅಂತ ಕೇಳಿದ್ದಾರೆ ಅವರನ್ನು ಸ್ವಾಗತ ಮಾಡಿ ಆಯ್ತು ಸರ್ ಇಲ್ಲಿದೆ ಇಲ್ಲಿದೆ ಅನ್ಯಾಯ ಆಗಿದೆ ನನಗೆ ಈ ಕ್ಷೇತ್ರದ ಅನ್ಯಾಯ ಆಗಿದೆ ಅನ್ನೋದು ಬಿಟ್ಟು ಈ ಟೈಪ್ ಮಾಡ್ತಾ ಇದ್ದಾರಂದರೆ ಮಡಿಕೇರಿ ಜಿಲ್ಲೆ ಜನತೆಯೇ ಸಿದ್ದರಾಮಯ್ಯನ ಪರವಾಗಿ ನಿಂತುಕೊಂಡು ಇವರಿಗೆ ಬುದ್ಧಿ ಕೆಲಸ ಅಂತ ವ್ಯವಸ್ಥೆಯನ್ನು 26ರಂದು ನಾವು ಮಾಡ್ತೇವೆ ಮೊಟ್ಟೆ ಹೊಡೆಯುವಂತಹ ಒಂದು ಕೋಪ ಆಕ್ರೋಶ ಇದೆ ಅಂದ್ರೆ ಸಿದ್ದರಾಮಯ್ಯ ಕೊಡಗು ಜನರಿಗೆ ಅಂತದ್ದೇನ್ ಮಾಡಿದ್ದಾರೆ ಏನಿಲ್ಲ ರೀ ಸುಮ್ಮನೆ ಅವನೊಬ್ಬ ಆರ್ ಎಸ್ ಎಸ್ ಬೇಸ್ದಂತ ಒಬ್ಬ ಮನುಷ್ಯ ಅವನು ನೀವು ಟಿ ವಿಯಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಉಳಿದವರೆಲ್ಲ ಹೇಳ್ತಾ ಇದ್ದಾರೆ ಇವನು ಬೇಕಂತ ತಗೊಂಡು ಆ ಮೊಟ್ಟೆಯನ್ನು ಎಸಿತಾ ಇದ್ದಾನೆ ಅವನಿಗೆ ಅದರ ಅರಿವು ಇಲ್ಲ ಅದರ ಜೊತೆಗೆ ಅಲ್ಲಿರುವ ನಾಯಕರುಗಳ ಕುಮ್ಮಕ್ಕೂ ಇದೆ ಹೀಗಾಗಿ ಇಲ್ಲ ಕೊಡಗುವರ ಕೋಪ ಇಲ್ಲ ಅದಕ್ಕೇನೆ ಅವರಲ್ಲಿ ಹೋಗಿದ್ದು ಮತ್ತೆ ಮೊನ್ನೆ ಪ್ರತಾಪ್ ಸಿಂಗ್ ಅವರು ಹೇಳಿದಂತ ಮಾತಿಗೆ ಅಲ್ಲಿ ಪ್ರತಿಭಟನೆ ನಡೆಯುತ್ತೆ ಪ್ರತಾಪ್ ಸಿಂಗ್ ಅವರಿಗೆ ಜೈಕಾರ ಕೂಗ್ತಾರೆ ಈ ತರದೆಲ್ಲ ಆಗುತ್ತಲ್ಲ ಯಾಕೆ ಯಾವ್ದ್ರಿ ಪೇಪರ್ ಸಿಂಹ ಖಾಲಿ ಮುಂದಿನ ಚುನಾವಣೆಗಳಲ್ಲಿ ಆ ಪೇಪರ್ ಸಿಂಗ್ಗೆ ಏನ್ ಜನತೆ ಪಾಠ ಕಲಿಸ್ಬೇಕು ಕಲಿಸ್ತಾರ್ರಿ ಮೈಸೂರು ಮತ್ತು ಕೊಡಗು ಜನ ಸಾಕಾಗಿ ಹೋಗಿದೆ ಅವನ ಸಲುವಾಗಿ ಬರೀ ಮಾತ್ರ ಅವನ ಹತ್ರ ಬೇರೆ ಏನೂ ಇಲ್ಲ ರೀ ನಾನು ಮೈಸೂರು ಜನತೆ ಜೊತೆ ವಿಶ್ವಾಸ ಪ್ರೀತಿಯಿಂದ ಹೋಗಿರ್ತೀನಿ ನನ್ನ ಶಿಕ್ಷಣವೂ ಸಹ ಮೈಸೂರಲ್ಲಾಗಿದೆ ನಾನು ಕೇಳ್ತಾ ಇರ್ತೀನಿ ಅವನ ಕಡೆಯಿಂದ ಸಾಕಾಗಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಅವನಿಂದ ಯಾವುದೇ ಕೆಲಸ ಕಾರ್ಯಕ್ರಮಗಳು ಆಗಿಲ್ಲ ಹಿಂದಿನ ಲೋಕಸಭಾ ಸದಸ್ಯರಿದ್ದಾಗ ಆಗಿದ್ದಾವೆ ಈಗ ಆಗಿಲ್ಲ ಅವನೊಬ್ಬ ಬರೀ ಬೊಗಳೆ ಮಾತುಗಾರ ಅನ್ನೋ ಒಂದು ಸ್ಪಷ್ಟನೆ ಇದೆ ಅವನ ಮಾತಿಗೆ ಯಾರೂ ತಲೆ ಕೆಡಿಸ್ಕೊಳ್ಳೋಂಥ ವ್ಯವಸ್ಥೆನೂ ಇಲ್ಲ ಅವನು ಹಂಗೆ ಬೊಗಳ್ತಾ ಇರ್ತಾನೆ ಅವನು ಬೊಗಳಂತ ಮಾತಿಗೆ ನಾವು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಸಿದ್ದರಾಮಯ್ಯನವರು ಆಣೆನೇ ಸಿದ್ದರಾಮಯ್ಯನವ್ರು ಹೋಗ್ತಾ ಇರ್ತಾರೆ ಅವ್ರು ಬೊಗಳವ್ರು ಬೊಗಳ್ತಾನೆ ಇರ್ತಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೈಸೂರನ್ನ ಬಿಜೆಪಿ ಕೈಯಿಂದ ವಶಪಡಿಸ್ಕೊತಿದ್ದಾರೆ ನೂರಕ್ಕೆ ನೂರಷ್ಟು ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದಂಥ ತತ್ವ ಸಿದ್ಧಾಂತದ ಅಡಿಯಲ್ಲಿ ನೇರ ನುಡಿಯ ಮನುಷ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಕೆಳಮಟ್ಟದಿಂದ ಬಂದಂಥ ಒಬ್ಬ ನಾಯಕರು ಅವರಿಗೆ ಕಾರ್ಯಕರ್ತರ ನೋವು ಗೊತ್ತಿದೆ ನಲಿವು ಗೊತ್ತಿದೆ ಯಾಕಂದರೆ ಕೆಳಮಟ್ಟದಿಂದ ಬಂದಾಗ ಎಲ್ಲ ಕಷ್ಟ ನಷ್ಟ ಅನುಭವಿಸಿ ಬಂದಿದ್ದಾರೆ ರಾಜ್ಯದ ಪರಿಸ್ಥಿತಿ ಗೊತ್ತಿದೆ ಹೀಗಾಗಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನು ಸೇರಿಕೊಂಡೇ ತೀರ್ಮಾನ ತೆಗೆದುಕೊಳ್ತಾರೆ ಸುಮ್ಮನೆ ಬಿ ಜೆ ಪಿಯವರು ಅವರನ್ನು ಒಡೆಯುವಂಥ ವ್ಯವಸ್ಥೆ ಮಾಡ್ತಾ ಇದೆ ಅದು ಏನೂ ಆಗೋದಿಲ್ಲ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರವರು ಸಹ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸವನ್ನು ಪ್ರಾರಂಭ ಮಾಡಿ ಸರ್ಕಾರವನ್ನು
ತರುವಂತ ಕೆಲಸವನ್ನ ಮಾಡ್ತಾರೆ ಮಡಿಕೇರಿ ಮತ್ತು ಮೈಸೂರಲ್ಲಿ ಇವರಿಬ್ಬರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರುತ್ತೆ ಎಸ್ ಸರ್ ಅದೇ ಮೈಸೂರು ಪ್ರಾಂತ್ಯ ಮೊದಲಿನಿಂದಲೂ ಕಾಂಗ್ರೆಸ್ ಗೆ ತುಂಬಾ ಹೆಸರುವಾಸಿಯಾದಂತ ಪಕ್ಷ ತದನಂತರ 1995 ರ ನಂತರ ಅದು ಜೆಡಿಎಸ್ ಕೈ ವಶಕ್ಕೆ ಹೋಗುತ್ತೆ 2007 ನಂತರ ಸಂಪೂರ್ಣ ಅದು ಜೆಡಿಎಸ್ ವಶಕ್ಕೆ ಹೋಗ್ತಾ ಕಾಣುತ್ತೆ 2012 13 14 ರ ನಂತರ ಅದು ಜೆಡಿಎಸ್ ಇಂದ ಸ್ವಲ್ಪ ಮಟ್ಟಿಗೆ ಬಿಜೆಪಿ ಹತ್ರಕ್ಕೆ ಬರುತ್ತೆ 2018 ರಲ್ಲಿ ಅರ್ಧ ಬಿಜೆಪಿ ಅರ್ಧ ಜೆಡಿಎಸ್ ಕೈಗೆ ಸಂಪೂರ್ಣ ಸೇರ್ಕೊಂಡಿರುತ್ತೆ ಇಲ್ಲಿ ಕಾಂಗ್ರೆಸ್ ಮಾಡಿದ್ದೇನಾಗಾದ್ರೆ ಏನು ಕೆಲಸ ಮಾಡ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ 2014 ರ ಎಲೆಕ್ಷನ್ ಆದ್ಮೇಲೆ ಕೆಲಸ ಏನು ಮಾಡೋದು ಅಂತದ್ದು ಅವರ ಸೋಸಿದ್ದೆ ಯಾಕೆ ಮತ್ತೆ ಹಳೆ ಮೈಸೂರು ಭಾಗವನ್ನ ಇವರು ಕಾಂಗ್ರೆಸ್ ಕಳ್ಕೊಂಡಿದೆ ಯಾಕಂದ್ರೂ ಸಿದ್ದರಾಮಯ್ಯ ಅಂತ ಬಲಿಷ್ಠ ಪ್ರಾಬಲ್ಯ ಇಡ್ತಾ ಇರುವಂತ ಹಳೆ ಮೈಸೂರಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿದೆ ಆಗಿನ ಪರಿಸ್ಥಿತಿ ಅನುಗುಣವಾಗಿ ನಾಯಕರಲ್ಲಿ ಇರುವಂತ ಒಂದು ವ್ಯವಸ್ಥೆ ಆಗಿರಬಹುದು ಆದರೆ ಸಿದ್ದರಾಮಯ್ಯ ಸಾಹೇಬರ ತಾಕತ್ತು ಅವರ ಶಕ್ತಿ ಹಳೆ ಮೈಸೂರಲ್ಲಿ ಇನ್ನೂ ಇದೆ ಅವರು ಇರುವರೆಗೂ ಆ ಶಕ್ತಿ ಇದ್ದೇ ಇರುತ್ತೆ ಆದರೆ ಏನು ಈ ಪ್ರತಾಪ್ ಸಿಂಹನ ಅಂತ ಅವರ ಮಾತಿಗೆ ಪ್ರತಾಪ್ ಸಿಂಹನರ ಅಂತ ಹೇಳಿಕೆಗಳಿಗೆ ಯಾವುದು ಬೆಲೆ ಸಿಗೋದಿಲ್ಲ ಅವರಿಗೆ ಗೊತ್ತಾಗಿದೆ ಮುಂದಿನ ಚುನಾವಣೆಗಳಲ್ಲಿ ಜನ ಬಿಜೆಪಿ ಅನ್ನ ಹೊಡೆದೋಡಿಸ್ತಾರೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರ್ತಾರೆ ಎಲ್ಲ ಆಲೋಚನೆಗಳು ಜನರ ಹತ್ರ ಇದ್ದರೆ ಜನರು ಬಹಳ ಬುದ್ಧಿವಂತರು ಅವರೇ ಆರ್ಎಸ್ಎಸ್ನವರಿಗೆ ಬಿಜೆಪಿಯವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಸಿದ್ದರಾಮಯ್ಯ ಅವರು ಬದಾಮಿ ಕ್ಷೇತ್ರ ಬಿಟ್ಟು ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರ ಬರ್ತಾರೆ ಅಥವಾ ಚಾಮರಾಜಪೇಟೆ ಕ್ಷೇತ್ರ ಬರ್ತಾರೆ ಅಂತ ಒಂದಷ್ಟು ಸುದ್ದಿಗಳು ಹರಡಾಡ್ತಿದೆ ಮತ್ತೆ ಬಹುತೇಕರು ಮೈಸೂರಲ್ಲಿ ತುಂಬಾ ಒತ್ತಾಯ ಮಾಡ್ತಿದ್ದಾರೆ ನೀವು ಮೈಸೂರಿಂದನೇ ಇರಬೇಕು ಇಲ್ಲಿಂದನೇ ಸಿಎಂ ಆಗಬೇಕು ಅನ್ನೋದು ಅವರ ಒತ್ತಾಸೆ ಅಲ್ಲ ನೋಡ್ರಿ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿಯೂ ಸಿದ್ದರಾಮಯ್ಯನವರ ಕರೆಯುವಂಥ ವರ್ಚಸ್ಸು ತಾಕತ್ತು ಇಡೀ ರಾಜ್ಯದ ಯಾವ ನಾಯಕರಾಗಿದ್ದರೆ ಅದು ಸಿದ್ದರಾಮಯ್ಯವ್ರಿಗೊಬ್ಬರಿಗೆ ಈಗ ಅವರು ಬಾದಾಮಿಯ ಶಾಸಕರು ಬಾದಾಮಿಯಿಂದ ಬಾದಾಮಿಯಲ್ಲಿ ಕನಿಷ್ಠ 3,000 ಕೋಟಿಗೂ ಹೆಚ್ಚು ಕೆಲಸಗಳನ್ನು ಮಾಡಿದ್ದಾರೆ ಪ್ರತಿಯೊಬ್ಬರ ಬಾದಾಮಿಯ ಮನೆ ಮನೆಯ ಮಗನಾಗಿ ಕೆಲಸ ಮಾಡಿದ್ದಾರೆ ಅವರನ್ನು ಬಾದಾಮಿಯಿಂದ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಬಾದಾಮಿಯಿಂದನೂ ನಿಲ್ಲಿ ಮತ್ತೆ ಅವರು ಬೇರೆ ಕ್ಷೇತ್ರಗಳಿಂದಲೂ ನಿಲ್ಲಿ ಅನ್ನೋದು ನಮ್ಮ ಬಾದಾಮಿಯ ಜನತೆ ಒತ್ತಾಸೆ ನಾವು ಹೇಳೋದಿಷ್ಟೇ ಬಾದಾಮಿಯಿಂದ ನಿಂತುಕೊಂಡು ಮತ್ತೊಮ್ಮೆ ನೀವು ಮುಖ್ಯಮಂತ್ರಿ ಆಗ್ರಿ ಬಾದಾಮಿಯ ಬನಶಂಕರಿ ತಾಯಿಯ ಆಶೀರ್ವಾದ ನಿಮ್ಮಲ್ಲಿ ಇರುತ್ತೆ ಹಾಗಾಗಿ ನಾವು ಬಾದಾಮಿಯಿಂದ ಮತ್ತೊಮ್ಮೆ ನಿಲ್ಲಿ ಅಂತೇಳಿ ಇಡೀ ಬಾದಾಮಿ ಕ್ಷೇತ್ರದ ಸಂಪೂರ್ಣ ಒತ್ತಾಯ ಇದೆ ಅದರಲ್ಲೂ ಸಹ ಬಿಜೆಪಿಯವರೂ ಸಹ ಜೆಡಿಎಸ್ನವರೂ ಸಹ ಸಿದ್ದರಾಮಯ್ಯ ಸಾಹೇಬರು ನಿಂತರೆ 100ಕ್ಕೆ 100ರಷ್ಟು ಅವರನ್ನ ಗೆಲ್ಲಿಸ್ತೇವೆ ಅನ್ನೋ ವಿಚಾರವಾಗಿ ಮಾತನಾಡಿದ್ದಾರೆ ರಾಮುಲುರವರೇ ಇನ್ನೊಂದು ಸಾರಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಆಗಬೇಕು ಕನಸನ್ನು ಕಾಣ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಬಾದಾಮಿಯಿಂದ ಸಿದ್ದರಾಮಯ್ಯವರು ನಿಲ್ತಾರೆ ಅವರನ್ನು ಹೆಚ್ಚು ಮತಗಳಿಂದ ಮತ್ತೆ ಆರಿಸಿ ತಳಿಸ್ತೀವಿ ಅವರನ್ನು ಮತ್ತೆ ಮುಖ್ಯಮಂತ್ರಿ ಆಗಲಿ ಅನ್ನೋದು ಸಹ ಬಾದಾಮಿ ಜನತೆ ಸಂಪೂರ್ಣ ಆಶಯ ಇಷ್ಟೊತ್ತು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ಪ್ರತಿಧ್ವನಿಯ ಎಲ್ಲ ವೀಕ್ಷಕರಿಗೆ ನನ್ನ ಸಂಪೂರ್ಣ ನಮಸ್ಕಾರಗಳು ನಮಸ್ಕಾರ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ